ಇವ್ರ್ಯಾಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಿದ್ದಾರೆ? ಅನುಷ್ಕಾ ಹೇಳಿ ಅಂಕಲ್. ನಾನು ನಿನಗೆ ಏನ್ ಮಾಡಕ್ ಹೇಳಿದೆ ನೀನ್ ಏನ್ ಮಾಡ್ತಿದ್ದೆ? ಇವನ ಹತ್ರ ತಗ್ಗಿ ಬಗ್ಗಿ ನಡಿಬೇಕಾಗಿದೆ. ಎಲ್ಲ ದೊಡಮನಿಂದ ನಾನೇನ್ ಮಾಡ್ದೆ ಅಂಕಲ್? ರಾಣಿ ನಿಮ್ ಮನೆಗ್ ಬರ್ದೆ ಇರೋ ಹಾಗೆ ಮಾಡಿ, ಅವಳು ನಿಮ್ ದೊಡಮ್ಮನ ಮೀಟ್ ಮಾಡದೆ ಇರೋ ಹಾಗೆ ಮಾಡು ಅಂತ ನಾ ಹೇಳಿದ್ರೆ ನೀನ್ ಅವಳಿಗೆ ಟಾರ್ಚರ್ ಕೊಡ್ತಿದ್ದೀಯಾ? ಸಾರಿ ಅಂಕಲ್, ನಾನು ಅವಳನ್ನ ಟಾರ್ಚರ್ ಮಾಡತರದೇನು ಮಾಡಿಲ್ಲ. ನಿಮ್ ದೊಡ್ಡಮ್ಮನ ಹತ್ರ ಅಡಿಗೆನಾದ್ರೂ ಮಾಡಿಸ್ಕೋ, ಬಾತ್ರೂಮ್ ಆರ ಕ್ಲೀನ್ ಮಾಡಿಸ್ಕೋ. ನನಗೇನು ಅದನ್ನೆಲ್ಲ ಬಿಟ್ಟು ನನ್ನ ಮಗಳ ಹತ್ರ ಹೇಳಿ ಪ್ರದರ್ಶನ ಮಾಡೋದಕ್ಕೆ ಟಿಫಿನ್ ಕೆರಿಯರ್ ಯಾಕೆ ತಂದ್ಕೊಟ್ಟೆ? ಅದು ಅಂಕಲ್ ನೋಡು, ನಾನ್ ನಿನಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂದ ತಕ್ಷಣ ನನ್ನ ಮಗಳನ್ನ ಅಷ್ಟು ದಡ್ಡಿ ಅಂತ ತಿಳ್ಕೊಬೇಡ. ನೀನು ಕೊಟ್ಟ ಕ್ಯಾರಿಯರಲ್ಲಿ ಕಾಲ್ಮಿ ಅಂತ ಬರೆದು ನನ್ನ ಮಗಳು ಮೆಸೇಜ್ ಕಳಿಸಿದಾಳೆ. ಹೌದಾ? ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಅಂಕಲ್. ಏನ್ ರಂಗಣ್ಣ ಇದು? ನಂದಿನಿ ನಿಮ್ಮ ಮಗಳ ವಯಸ್ಸು ನೋಡಿ. ಅವಳಿಗೆ ಈ ರೀತಿ ಬರ್ದಿದ್ದೀರಲ್ಲ, ನಾಚಿಕೆ ಆಗಲ್ಲ? ನಿಮ್ಗೆ ಹೇಳ್ತಿರೋದು ಮಾತಾಡಿ. ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ ಅವಳನ್ನ. ಈ ಮೆಸೇಜ್ ದೊಡ್ಡಮ್ಮನ ಕೈಗೆ ಸಿಗದೇ ಇರೋ ಹಾಗೆ ಮಾಡ್ದೆ. ರಂಗಣ್ಣ ಏನಾದ್ರೂ ಮಾತಾಡಿ. ಅಕ್ಕೆ, ಏನ್ ನಡೀತಿದೆ? ಯಾಕಿಷ್ಟು ಕೂಗಾಡ್ತಿದ್ದೀರ? ಅನುಷ್ಕಾ, ವಾಶ್ಗೆ ಇದನ್ನ ನಂದಿನಿ ಕೈ ಕೊಡಿ ಅಂತ ಹೇಳಿದ್ರೆ ಇವರು ಮೆಸೇಜ್ ಕಳಿಸಿದ್ದಾರೆ ಕಾಲ್ ಮೀ ಅಂತ. ನೋಡಿ,